ಒಂದು ಭೇಟಿಗೆ ಇಷ್ಟೊಂದು ರೆಕ್ಕೆ ಪುಕ್ಕ ಕಟ್ಟುವ ಅಗತ್ಯ ಇಲ್ಲ. ಕ್ಷೇತ್ರದ ಬಗ್ಗೆ ಮಾತನಾಡೋಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದೆ ಅಷ್ಟೇ. ಕಳ್ಳತನದ ಮಾರ್ಗವಾಗಿ ನಾನು ಭೇಟಿಯಾಗಿಲ್ಲ. ಕ್ಷೇತ್ರದ ಬಗ್ಗೆ ಮಾತನಾಡಬೇಕಿತ್ತು, ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕಿತ್ತು. ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಕೂಡ ಡಿ ಕೆ ಶಿವಕುಮಾರ್ ಆಗಿದ್ದಾರೆ. ಹಾಗಾಗಿ ನೇರ ಮಾರ್ಗದಲ್ಲಿ, ರಾಜಮಾರ್ಗದಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಬಂದಿದ್ದೇನೆ ಹೊರತು ಅದರ ಅರ್ಥ ನಾನು ವಾಪಸ್ ಕಾಂಗ್ರೆಸ್ಸಿಗೆ ಹೋಗ್ತೀನಿ ಅಂತಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. 17 ಜನದಲ್ಲಿ ಯಾರು ಹೋಗ್ತಾರೋ ನನಗೆ ಗೊತ್ತಿಲ್ಲ. ನಾನಂತೂ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ. ನಾನು ವಿರೋಧ ಪಕ್ಷವಾಗಿ 5 ವರ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಕೆಲಸ ಮಾಡ್ತೀನಿ. ರಾಜಕೀಯ ನಿವೃತ್ತಿ ಒಂದು ತಿನಿ ಬೇಕಾದರೆ ನಾನು BJP ಬಿಟ್ಟು ಹೋಗಲ್ಲ. ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೋಗೋದಾಗಲಿ ನನಗೆ ಅದರದ್ದು ಯಾವ ಅವಶ್ಯಕತೆಯೂ ಇಲ್ಲ. DK ಶಿವಕುಮಾರ್ ಬೆಂಗಳೂರು ಸಚಿವರು, ರಾಜಕೀಯದ ಚರ್ಚೆಗಳಾಗಲಿ ರಾಜಕೀಯದ ಸಂಬಂಧ ಆಗಲಿ ಯಾವುದು ಉಳಿಸ್ಕೊಂಡಿಲ್ಲ. ನಾನಂತೂ BJP ಬಿಟ್ಟು ಹೋಗಲ್ಲ. ಬಂದಿರೋ 17 ಜನರಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು, ಬಟ್ ಆ 17 ಜನರಲ್ಲಿ 16 ಜನ ಹೋಗ್ತಾರೆ ಹೊರತು ನಾನಂತೂ ಹೋಗಲ್ಲ. ಅವ್ರು ಹೋಗ್ಬೋದೇನೋ ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ DK ಶಿವಕುಮಾರ್ ಅವ್ರನ್ನ ಏನು ಭೇಟಿಯಾಗಿದ್ರು ಮಾಜಿ ಸಚಿವ ಮುನಿರತ್ನ ಅವರು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ.